ಹೇ ಸೀತಾರಾಮ್ಗೆ ಸ್ವಾಗತ. ನಾನು ನಿಧಿ ರಾಠೋಡ್. ವೀಕ್ಷಕರೇ, ಇವತ್ತು ಕೂಡ ಒಂದು ವಿಷಯವನ್ನು ಇಟ್ಕೊಂಡು ಚರ್ಚೆ ಮಾಡೋದಕ್ಕೆ ಅಂತ ವಾಪಸ್ಸಾಗಿದ್ದೀವಿ. ಎಂದಿನಂತೆ ನನ್ನೊಟ್ಟಿಗೆ ನನ್ನ ಸಹೋದ್ಯೋಗಿ ಜೊತೆಗೆ ಹಿರಿಯ ಪತ್ರಕರ್ತರಾದ ಮಲ್ಲಪ್ಪ ಜೋತಾವರ್ ಸರ್ ಇದ್ದಾರೆ. ಬನ್ನಿ, ಅವ್ರನ್ನ ಕಾರ್ಯಕ್ರಮಕ್ಕೆ ಬರ್ಮಾಡ್ಕೊಳ್ಳೋಣ. ಸರ್ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ವೀಕ್ಷಕರೇ, ತಮಗೆಲ್ಲ ಗೊತ್ತಿರೋ ಹಾಗೆ ಇದೀಗ ಮಳೆಗಾಲದ ಅಧಿವೇಶನ ಆರಂಭ ಆಗಿದೆ. ಅಧಿವೇಶನದಲ್ಲಿ ಅಥವಾ ಸದನದಲ್ಲಿ ಕೇವಲ ಹಗರಣಗಳ ಸದ್ದೇ ಕೇಳಿಬರ್ತಾ ಇದೆ. ಕಾಂಗ್ರೆಸ್ ಈ ವಾಲ್ಮೀಕಿ ನಿಗಮದಲ್ಲಾಗಿರಬಹುದು ಅಥವಾ CM ಅವರ ಮೂಡಾ ಹಗರಣದ ಬಗ್ಗೆ ಆಗಿರಬಹುದು, ಈ ಒಂದು ವಿಚಾರಗಳೇ ಜಾಸ್ತಿ ಸದ್ದು ಮಾಡ್ತಾ ಇದ್ರೆ, ಮತ್ತೊಂದು ಕಡೆ CM ಸಿದ್ದರಾಮಯ್ಯ ಅವರು ಬಸವರಾಜ ಬೊಮ್ಮಾಯಿ ಕಾಲದಲ್ಲಿ ಅಥವಾ ಇಡೀ ಒಂದು BJP ಅವಧಿಯಲ್ಲಿ ಏನು ಹಗರಣಗಳಾಗಿದ್ವು, ಆ ಎಲ್ಲಾ ಹಗರಣಗಳ ಲಿಸ್ಟ್ ಅನ್ನ ತಂದು ಒಂದೊಂದಾಗಿ ಹೇಳ್ತಾ ಹೋಗ್ತಾರೆ. ಜೊತೆಗೆ ಈ ಎಲ್ಲಾ ಹಗರಣಗಳ ತನಿಖೆ ಕೂಡ ನಾವು ನಡೆಸ್ತೀವಿ ಅಂತಲೂ ಕೂಡ ಹೇಳಿದ್ದಾರೆ. ಆದ್ರೆ ಇವರು ನೀವು ಮಾಡಿದಿರಾ ಅದನ್ನ ನಾನು ಹೇಳ್ತೀನಿ, ನಾನ್ ಮಾಡಿದ್ನಿ ಹೇಳಿದ್ರೆ ನೀವು ಮಾಡಿರೋದು ಕೂಡ ಹೇಳ್ತೀನಿ ಅಂತ ಇದಾರೆ ಹೊರತು ನಾವು ಮಾಡಿಲ್ಲ ಅಂತ ಅವ್ರು ಹೇಳ್ತಾ ಇಲ್ಲ, ಅಥವಾ ನಮ್ಮ ಕಾಲದಲ್ಲಿ ಹಗರಣಗಳು ನಡೆದಿಲ್ಲ ಅಂತ ಹೇಳ್ತಾ ಇಲ್ಲ. ತಾವು ಸ್ವತಃ ಮೂಡಾದ ಬಗ್ಗೆ ಮಾತನಾಡಿದಾಗ್ಲೂ ಕೂಡ ಅಲ್ಲಿ HD ಕುಮಾರಸ್ವಾಮಿ ಅವ್ರ ಹೆಸರು ಕೇಳಿ ಬರುತ್ತೆ. ಆದ್ರೆ ನಾನು ಇದರಲ್ಲಿ ತಪ್ಪಿತಸ್ಥನಲ್ಲ ಅಥವಾ ಕಳ್ಳನಲ್ಲ ಅಂತ ಹೇಳಿ ಹೆಗಲು ಮುಟ್ಕೊಳ್ದೆ ಮಾತನಾಡೋದೇ ಇಲ್ಲ. ಯಾಕೆ ಈ ರೀತಿ ಆಗ್ತಾ ಇದೆ? ಇದರಲ್ಲಿ ಎಲ್ಲರೂ ಕಳ್ಳರೇ ಆಗಿದ್ದಾರೆ ಅಂತ ಮಾತಾಡೋ ಪ್ರಶ್ನೆ ಇಲ್ಲ, ಎಲ್ಲರೂ ಕಳ್ಳತನ ಮಾಡಿದ್ದಾರೆ. ಈಗ ಅವ್ರದ್ದು ಅವ್ರು ಹೇಳಿದ ತಕ್ಷಣ ಅವ್ರದ್ದು ಅವ್ರು ಹೇಳ್ತಾ ಇದ್ದಾರೆ. ಪರಿಸ್ಥಿತಿ ಏನಾಗಿದೆ ಅಂದ್ರೆ, ಇವತ್ತು ಅವ್ರಿಗೆ ಎಲ್ಲರೂ ನೋಡ್ರಿ, ಇವತ್ತು ರಾಜಿ ವ್ಯವಸ್ಥೆ ಯಾವ ರೀತಿ ಮಾಡ್ಕೊಂಡಿದ್ದಾರೆ ಅಂದ್ರೆ, ಇವರೆಲ್ಲರೂ ಇದಕ್ಕೆಲ್ಲ ಕಾರಣ ಇವರೇ. ಇವ್ರ ಜೊತೆಗೆ ಇವ್ರು ಹಿಂದಿರುತ್ತಿರುವಂತ ಬುದ್ಧಿವಂತರು ಅಥವಾ ನಮ್ಮ ಅಧಿಕಾರಶಾಹಿ ವರ್ಗದವರು ಇಡೀ ವ್ಯವಸ್ಥೆಯನ್ನು ಗಬ್ಬೆದ್ದು ಬಿಡಿಸ್ಬಿಟ್ಟಿದ್ದಾರೆ. ಯಾಕೆಂದ್ರೆ ನೀವು ಇವತ್ತು ಇಲೆಕ್ಷನ್ ಮಾಡ್ಬೇಕಾದ್ರೆ ಏನು ಮಾಡ್ಬೇಕಪ್ಪ? ನೀವು ಜನರಿಗೆ ಒಳ್ಳೆಯ ಮಾತುಗಳನ್ನು ಹೇಳಿ, ನೀವು ಪ್ರಾಮಾಣಿಕರಾಗಿರಪ್ಪ, ಸರಿ ಕುಡಿಲಿಕ್ಕೆ ಹೋಗ್ಬೇಡ್ರಿ, ಪ್ರಾಮಾಣಿಕ ಆಗಿರ್ರಿ, ದುಡೀರಿ, ನಿಮ್ಗೆ ಉದ್ಯೋಗ ಹುಡುಕಿ ಕೊಡ್ತೀವಿ ನಾವು, ನಿಮಗಾಗಿ ಕಾರ್ಖಾನೆ ಕಟ್ಟಿಸ್ಕೊಡ್ತೀವಿ, ನಿಮ್ಮ ಅಗ್ರಿಕಲ್ಚರ್ ನೌಕರಿ ಮಾಡಿಕೊಡ್ತೀವಿ, ಇಂತಿಂಥ ಉದ್ಯೋಗ ನಿರ್ಮಿಸ್ಕೊಡ್ತೀವಿ ನಾವು ಅಂತ ಇವ್ರು ಹೇಳಲ್ರಿ. ಇವ್ರು ಹೇಳಿದ್ರು ಕೇವಲ ಇಲೆಕ್ಷನ್ ಪರ್ಪಸ್ ಅಷ್ಟೇ ಮಾತಾಡಿ ಹೋಗುವಂಥವು, ಅದು ಮೇಲ್ಪದ್ರಲ್ಲ. ನಿಜವಾಗಿಯೂ ಆ ಪ್ರಯತ್ನ ಮಾಡಿದ್ರೆ ಇವತ್ತು ಈ ದೇಶದ ಪರಿಸ್ಥಿತಿ ಇವರ ಗತಿನೂ ಈ ರೀತಿ ಇರ್ತಿರಲಿಲ್ಲ. ಈಗ ಅವ್ರದ್ದು ಇವ್ರು ಹೇಳೋದು, ಇವ್ರದ್ದು ಅವ್ರು ಹೇಳೋದು ಅಂದ್ರೆ, ಇಬ್ಬರು ಈ ಎಲ್ಲರೂ ಇಬ್ಬರದ್ದು ಮೋಟಿವ್ ಏನಪ್ಪಾ ಅಂದ್ರೆ ಇಲೆಕ್ಷನ್ ಗೆಲ್ಲೋದು, ಹೇಗಾದರೂ ಮಾಡಿ ಗೆಲ್ಲೋದು. ನಮ್ಮಲ್ಲಿ ಗಾಜಿ ಮಾತದ ಪ್ರೀತಿ ಮತ್ತು ಯುದ್ಧದಲ್ಲಿ ಏನಾದರೂ ಮಾಡಪ್ಪ ನೀನು ಗೆಲ್ಲ ಅಷ್ಟ. ಆದ್ರೆ ಈ ವ್ಯಾಖ್ಯಾನ ತಪ್ಪಿದೆ. ಏನಾದರೂ ಮಾಡು ಗೆಲ್ಲು ಅನ್ನುವಂಥದ್ದು ಯುದ್ಧದಲ್ಲೇ ಹೌದು ಗೆಲ್ಲಬೇಕಾಗಿತ್ತು, ಕಡ್ಲಗಣಿ ಮಾರಿತ್ತು ಅಂತ ತಮ್ಮ ಬೇಕಾದಂಥ ಕೆಲಸಗಳನ್ನು ಮಾಡಿಕೊಂಡು ಹೋರಾಟ ಮಾಡಿ ಗೆದ್ದರು, ಗೆದ್ದವ ಸೋತವನ ಅವನ ಇಡೀ ಬದುಕನ್ನು, ಅವನ ಫ್ಯಾಮಿಲಿಯನ್ನು, ಅವನ ಬಂಗಾರವನ್ನು, ಅವನ ರಾಜ್ಯವನ್ನು ಕಸ್ಕೊಳ್ತಾ ಇದ್ದ. ಇವತ್ತು ಅಂಥದ್ದು ಪರಿಸ್ಥಿತಿ ಇವತ್ತು ತಂದುಕೊಂಡಿದ್ರೆ. ಇವತ್ತು ಹಂಗಿಲ್ಲ, ನಿಜವಾಗಿಯೂ ಅಂಬೇಡ್ಕರ್ ಅವ್ರನ್ನ, ಗಾಂಧಿಯವ್ರನ್ನ ಇವರು ಯಾರ ನಾಯಕರು ಅರ್ಥ ಮಾಡ್ಕೊಂಡಿಲ್ಲ. ಅದಕ್ಕಾಗಿ ಇವತ್ತು ಈ ಪರಿಸ್ಥಿತಿ ತಂದುಕೊಂಡಿದ್ದಾರೆ ಅವರು. ಇವತ್ತು ಒಬ್ಬರೊಬ್ಬರು ಟೀಕಾ ಮಾಡೋದು, ಇವತ್ತು ನೋಡ್ರಿ HD ಕುಮಾರಸ್ವಾಮಿ ಅವ್ರು ಇವ್ರ ಮೇಲೆ ಟೀಕಾ ಮಾಡ್ತಾರೆ, ನೀವು ಮೂಡೋದಲ್ಲಿ ಅಷ್ಟು ಹೊಡೆದ್ರೆ ಇಷ್ಟು ಹೊಡೆದ್ರೆ 5,000 ಕೋಟಿ ರೂಪಾಯಿ ಅಪ್ರತಪ್ಪಲಾಗಿದೆ ಅಂತೇಳೆ. ಅದೇ ತಕ್ಷಣ ಇವ್ರು ಹೇಳ್ತಾ ಇದ್ದಾರೆ ನಿಮ್ಮ 48 ನಿವೇಶನಗಳನ್ನು, ಅದನ್ನು ನಿಮ್ದು ಒಬ್ಬರದ್ದು ದೀಡು ಎಗರೇದಷ್ಟು ನಿವೇಶನ ನೀವು ಹೊಡ್ಕೊಂಡಿದ್ರಿ ಅಂತ ಇವರು ಆರೋಪ ಮಾಡ್ತಿದ್ದಾರೆ. ಇಬ್ಬರು ಸತ್ಯನ ಸುಳ್ಳೇನಲ್ಲ, ಇಬ್ಬರು ಹೊಡೆದವ್ರೆ, ಮೂಡನ್ನ ಮೂಲಿ ಗುಂಪು ಮಾಡಿದವ್ರು ಇಬ್ಬರು ಕೂಡ ಮಾಡಿದಾರೆ, ಒಬ್ಬರ ಅಲ್ಲ. ಇದನ್ನು ಕೇಳೋರು ಯಾರು ಕೇಳ್ಬೇಕಾದ್ರೆ? ನಮ್ಮಂತ ಪ್ರಜೆ, ನಾವು ಪ್ರಜೆ ನಾವು ನರಸತ್ತವರಾಗಿಬಿಟ್ಟಿವಿ ಅಂತ. ನಾವು ಆಂದೋಲನ ಮಾಡಬೇಕಂತ ಹೇಳ್ತಾ ಇಲ್ಲ, ಇಲ್ಲ ಆಂದೋಲನ ಮಾಡೋ ಅವಶ್ಯಕತೆ ನಮಗಿಲ್ಲ. ಯಾಕಂದ್ರೆ ಒಳ್ಳೆಯ ಪ್ರಜಾಪ್ರಭುತ್ವವನ್ನ ಬ್ರಿಟಿಷರು ಪಾಪ ತಮ್ಮ ಜೀವನವನ್ನು ಕಳ್ಕೊಂಡು ಅವ್ರು ಪ್ರಜಾಪ್ರಭುತ್ವರಾಗಿ ಒಂದೇ ದಿನದಲ್ಲಿ ಹುಟ್ಟಿಲ್ರದು ಪ್ರಜಾಪ್ರಭುತ್ವ. 12 ಶತಮಾನದ ಸ್ಟ್ಯಾಂಡ್ ಆಗ್ತದೆ ಅದು. ಆವತ್ತು ಸಾಕಷ್ಟು ಹೋರಾಟಗಳಾಗ್ತಾವ ರಾಜರ ಜೊತೆಗೆ, ಎದುರ ಉದುರ ಆಗ್ತಾವ, ತಮ್ಮ ಜೀವನ ಬಲಿ ಕೊಟ್ಟಿದ್ದಾರೆ. ನಾವು ಬಲಿ ಕೊಟ್ಟಿಲ್ಲ ಪ್ರಜಾಪ್ರಭುತ್ವರಾಗಿ, ನಾವು ನಮಗೆ ಸಹಜ ಬಂದ್ಬಿಟ್ಟದ ಅದು ಆ ಪುಣ್ಯಾತ್ಮರಿಂದ. ಬ್ರಿಟಿಷರು ನಾವು ಟೀಕೆ ಮಾಡೋಣ ಇಲ್ಲಂತಲ್ಲ, ಬ್ರಿಟಿಷರು ನಮ್ಮ ದೇಶ ಹಾಳು ಮಾಡಿದ್ರು, ನಮ್ಮ ಸಂಪತ್ತನ್ನು ಒಯ್ದರು, ಎಲ್ಲನೂ ಮಾಡಿದರು. ಆದ್ರೆ ನಮ್ಮ ದೇಶಕ್ಕೊಂದು ಪ್ರಜಾಪ್ರಭುತ್ವ ಕೊಟ್ಟು ಅದು, ಶಿಕ್ಷಣ ಕೊಟ್ಟು ಅದು, ಇಂಗ್ಲೀಷ್ ಕೊಟ್ಟು ಅದು, ಇವು ಕೊಡದೆ ಹೋಗಿದ್ದಾವೆ. ಇನ್ನೂ ಇವತ್ತು ಯಾವ ಕಾಲದಲ್ಲಿದ್ದು ಗೊತ್ತಿಲ್ಲ. ಇಂಗ್ಲೀಷ್ ಅನ್ನುವಂಥದ್ದು ಒಂದು ಸಿವಿಲೈಜ್ಡ್ ಲ್ಯಾಂಗ್ವೇಜ್, ನಾವು ಟೀಕೆ ಮಾಡೋಣ ಇಲ್ಲಂತಲ್ಲ, ನಮ್ಮದಲ್ಲ ಅಂತೇಳಿ. ಬಟ್ ಆದ್ರೆ ಅದನ್ನ ಅಂಥ ಪರಿಣಾಮವನ್ನು ನಾವು ಸ್ವೀಕಾರ ಮಾಡಿದ್ವಲ್ಲ ಇವತ್ತು. ಅದನ್ನು ಬಿಟ್ಟು ನಾವು ಎಲ್ಲಿ ಬದುಕ್ತಾ ಇದ್ವಿ? ಇಂಗ್ಲೀಷನ್ನು ಬಿಟ್ಟ, ಅದು ಇಂಗ್ಲೀಷ್ ಕೊಟ್ಟಂಥ ಸಂಸ್ಕೃತಿಯನ್ನು ಬಿಟ್ಟು ನಾವು ಬದುಕ್ತಾ ಇದ್ದೀವ ಇವತ್ತು. ನಮಗೆ ಟೇಬಲ್ ಬೇಕು, ಡ್ರೆಸ್ಸಸ್ ಬೇಕು, ಬೂಟ್ ಬೇಕು, ಪ್ಯಾಂಟ್ ಬೇಕು, ಮತ್ತೇನು ಬೇಕು, ಕಾರ್ ಬೇಕು, ವಿಮಾನ ಬೇಕು, ರೈಲ್ವೆ ಬೇಕು, ಇವೆಲ್ಲ ಯಾರೂ ಇವೆಲ್ಲ ಪ್ರೊಡಕ್ಟ್ ಯಾರು ಇನ್ವೆನ್ಷನ್ ಮಾಡಿದ್ದಾರೆ ಇದನ್ನೆಲ್ಲ? ಇವತ್ತು ನಾವು ಈ ಮಾಧ್ಯಮದ ಮಾತಾಡ್ತೀವಿ, ಮಾಧ್ಯಮ ಇನ್ವೆನ್ಷನ್ ಮಾಡಿದವರು ಯಾರು? ಆವಿಷ್ಕಾರ ಮಾಡಿದವರು, ಹುಟ್ಟಿಸಿದವರು ಯಾರು? ಅವರು ಅಂದ್ರೆ ನಮಗೆ ನಾವು ಇವತ್ತು ಹೇಳ್ಬೇಕಾಗಿದ್ದೇನಪ್ಪ ಅಂತಂದ್ರೆ, ಅಂತ ಒಂದು ಪ್ರಜಾಪ್ರಭುತ್ವ ನಮ್ಮಲ್ಲಿ ಬಂದದ್ರಿ. ಆ ಪ್ರಜಾಪ್ರಭುತ್ವ ನಾವು ಇವತ್ತು ಏನು ಮಾಡಿದ್ರು? ವ್ಯಾಪಾರೀಕರಣ ಮಾಡಿಬಿಟ್ಟಿವಿ ಅದನ್ನು. ಮತ್ತು ದುಡ್ಡು ಎಲ್ಲಿ ತರೋದು? ದುಡ್ಡು ತೋಳು ಮಾಡಿ ಇದನ್ನ ಮಾಡೋದಕ್ಕೆ ಯಾರು ಕೊಡ್ತವ್ರು? ಅಧಿಕಾರಶಾಹಿ ವರ್ಗದವರು.
ಇಲ್ಲಿ IAS KAS ಅಧಿಕಾರಿ ಶಾಹಿ ವರ್ಗದವರು ಇವ್ರಿಗೆಲ್ಲರೂ ಹಾಯ್ತಿ ಅವರು ಅವ್ರು ಬಂದು ಇವ್ರು ತಿನ್ನೋದಕ್ಕೆ ಕರೆಸಿದ್ರು. ಯಾಕಂದ್ರೆ ಇವ್ರು ತಿನ್ಲಿಕ್ಕೆ ಶುರು ಮಾಡಿದ್ರೆ ಅವ್ರಿಗೆ ತಿನ್ಲಿಕ್ಕೆ ಅನುಕೂಲ ಆಗ್ತದೆ. ಹೌದು, ನೀವು ತುಳುಗ್ ಮಾಡಿದ್ದಪ್ಪ ಅದು ನಾನು ತುಳುಗ್ ಮಾಡ್ತೇನೆ. ಎಲ್ಲರೂ ಒಬ್ರು ನಿಮ್ಮ ನಾವು ಚಪ್ ನಮ್ಮ ನೀವು ಚಪ್ ಯತ್ನಾಳವ್ರು ಮಾತಾಡ್ತಾರೆ ಹೊಂದಾಣಿಕೆ ರಾಜಕಾರಣ. ಅವ್ರದ್ದು ಹೊಂದಾಣಿಕೆ ರಾಜಕಾರಣ ಇದೆಲ್ಲ ಹೊಂದಾಣಿಕೆ ರಾಜಕಾರಣ. ಇದು ಇವತ್ತು ಅನಿವಾರ್ಯ ಆಗಿದೆ. ಯಾಕೆ ಅನಿವಾರ್ಯ ಆಗಿದೆಪ್ಪ ಅಂದರೆ ಜನರಿಗೆ ಇವರು ಹಿಂದಿನ ಕೈ ಬರೀ 100 500 ಹೆಚ್ಚಿದ ಜನ ಹುಟ್ಟಾಗುವ ಸ್ಥಿತಿಯೊಳಗಿಲ್ಲ. ಇವತ್ತು ಅವ್ರು ಗ್ಯಾರಂಟಿ ಕೇಳ್ತಾ ಇದ್ರು ಹೊಸದನ್ನು ಹುಟ್ಟಾಕಿದ್ರು ಕೇಳ್ತು ಅವ್ರು ಬಂದಿಲ್ಲ. ಈ ದೇಶದಲ್ಲೇ ಹೊಸದೇನು ಹುಟ್ಟಾಕಿರಪ್ಪ ಅಂತಂದ್ರೆ ಜನರಿಗೆ ನೀವು ಮಿನಿಮಮ್ ಗ್ಯಾರಂಟಿ ನಮ್ಗೆ ಇಂತಿಷ್ಟು ತಿಂಗಳಿಗೆ ಕೊಡಬೇಕು ಅನ್ನುವಂಥದ್ದನ್ನು. ಇದು ಇವತ್ತು ಎಲ್ಲರೂ ಕಷ್ಟ ಆಗಿಬಿಟ್ಟದೆ ಎಲ್ಲ ರಾಜಕಾರಣಿಗಳಿಗೆ. ಇವತ್ತು ಗ್ಯಾರಂಟಿ ಕೊಡದೇ ಇದ್ರೆ ಬರೋದಿಲ್ಲ. ಗ್ಯಾರಂಟಿ ಕೊಡ್ಲಿಕ್ಕೆ ಹೋದ್ರೆ ದುಡ್ಡಿಲ್ಲ, ಖಜಾನೆ ಖಾಲಿ. ಇವತ್ತು ನಮ್ಮ ಕಾಂಗ್ರೆಸ್ ಸರ್ಕಾರದ ಪರಿಸ್ಥಿತಿ ಅದಾಗಿದೆ. ಇಲ್ಲಿ ಎಲ್ಲರೂ 24 MLAಗಳು ಎಲ್ಲರಿಗೂ ಇವರಿಗೆ ಅನುದಾನ ಬೇಕು. ಇವರಿಗೆ ಯಾಕೆ ಬೇಕು ಅನ್ನೋದಲ್ಲ, ಜನಸೇವಾ ಅದು ಜನರಿಗೆ ಕೊಡೋದಕ್ಕಂತಲ್ಲ, ಅದರಲ್ಲಿ 40% ನೋಟಿಸ್ಗಳಾಗಿದೆ. ಇಂಥವೆಲ್ಲ ಇದ್ದಾಗ ಇವ್ರು ಹೆಂಗೆ ಗ್ಯಾರಂಟಿ ಕೊಡ್ಲಿಕ್ಕೆ ಸಾಧ್ಯದ? ಗ್ಯಾರಂಟಿ ಫೇಲ್ಯೂರ್ ಆಗ್ತದೆ. ಆ ಗ್ಯಾರಂಟಿ ಫೇಲ್ಯೂರ್ ಅಂತ ಮತ್ತೇನು ಮಾಡ್ಬೇಕಪ್ಪ? ಇಂಥ ಹಾಯ್ದೆ ಹುಡುಕೋದು, ಮೂಡಾದಲ್ಲಿ ಭೂಮಿ ಹೊಡೆದು ಮತ್ತೇನು ಮಾಡೋದು, ಮತ್ತೊಂದು ಮಾರೋದು. ಒಬ್ಬ ರೈತನ ಭೂಮಿಯನ್ನ 1 crore ಅಲ್ಲ, 2 crore ಅಲ್ಲ, 1.5 lakh ಕೀಮತ್ ಮಾಡೋದಿಲ್ಲ. ಅವರು ತನ್ನ ಭೂಮಿಯನ್ನ 3 acres 14 gunti ಭೂಮಿಯನ್ನ ಇವತ್ತು 62 crore ರೂಪಾಯಿ ಮಾತಾಡ್ತಾರೆ. ಸಿದ್ದರಾಮಯ್ಯನವರು ಸಮಾಜವಾದಿ ಮೂಲದ ಬಂದಂಥವ್ರು, ಅವ್ರು ಎಚ್ ಡಿ ಕೆ ಬಿಡೋರು. ಯಾಕಂದ್ರೆ ಫ್ಯಾಮಿಲಿನ ಅವ್ರು ಇಡೀ ಕರಪ್ಟ್ ಫ್ಯಾಮಿಲಿ ಆಗಿಬಿಟ್ಟದ. ಅವ್ರದ್ದು ಅವ್ರ ಅಪ್ಪ ಮಕ್ಕಳು ಎಲ್ಲರೂ ಅವ್ರು ಎದಕ್ಕಪ್ಪ ಇವತ್ತು ಪ್ರಜಾಪ್ರಭುತ್ವ ಎದುಕ್ಬಿ ಮಾಡ್ತಾ ಇದ್ದಾರೆ, ಅವರು ಸಮಾಜವನ್ನು ಎದುಕ್ಬಿ ಮಾಡ್ತಾ ಇದ್ದಾರೆ. ಸೆಕ್ಯುಲರ್ ಹಚ್ಕೊಂಡಿದ್ದಾರೆ ಅಷ್ಟೇ. ಅವ್ರು ಸೆಕ್ಯುಲರ್ ಅಲ್ಲ, ತಮ್ಮಲ್ಲಿದ್ದಂಥವ್ರು ಎಲ್ಲರೂ ಹೊರಗೆ ಹಾಕಿದ್ರು. ಇವರು ಸಿದ್ದರಾಮಯ್ಯ ನಡ್ಕೊಂಡು ಅದಕ್ಕೆ ಅವ್ರಿಗೆ ನಾವು ಟೀಕೆ ಮಾಡೋದು ಏನು ಅರ್ಥ ಇಲ್ಲ. ಸ್ವತಃ ಸಿದ್ದರಾಮಯ್ಯ ಹಾಕಿದ್ದಾದ್ರು ಅಂದ್ರೆ ವ್ಯವಸ್ಥೆ ಮಾಡ್ಕೊಂಡಿವಿ. ಇವತ್ತು ನಮಗೆ ದುಡ್ಡು ಬೇಕಪ್ಪ, ದುಡ್ಡು ಎಲ್ಲಿತ್ತಾರ ಅವ್ರು? ನೀವು ದುಡ್ಡು ತರಬೇಕಾದ್ರೆ ತುಳು ಮಾಡಬೇಕಾಗ್ತದೆ ವ್ಯವಸ್ಥೆ. ಅದೊಂದು ಬೇರೆ ಆಗಿಲ್ಲ, ಅದಕ್ಕಾಗಿ ಇವರೆಲ್ಲರೂ ತುಳು ಮಾಡಿ ನೀ ತುಳಗ ನೀ ತುಳಗ. ಅವ್ರು ಜೋರ್ದಾರ ಈಗ ಅವ್ರಿಗೂ ಅನಿವಾರ್ಯ ಪ್ರಸಂಗ ಬಂತು. ಇಲ್ಲಾಂದ್ರೆ ಅವರು ಸುಮ್ಮನೆ ಇರ್ತಿದ್ರೇನೋ ನಮ್ಮ ಇವರು JDS ಅವರು BJP ಅವರು, ಅದರಲ್ಲೂ JDS ಅವರು ಅಸ್ತತ್ವ ಪ್ರಶ್ನೆ ಬಂತದೆ. ಇವತ್ತು ಈ ಸಲ ಅವರು ಉಳಿದಿದ್ದರು ಅಧಿಕಾರದಲ್ಲೇ, ಅವ್ರು ಮಣಿದ ರಾಜಕೀಯ ಬಿದ್ದು ಹೋಗಿಬಿಡ್ತದೆ ಅನ್ನೋದು ಪಕ್ಕ ಆಗಿದೆ. ದೇವೇಗೌಡರು ಇರೋದ್ರೊಳಗೆ ಅವ್ರನ್ನ ದಂಡ ಹೆತ್ತಬೇಕು ಎಲ್ಲರೂ. ಯಾಕಂದ್ರೆ ದೇವೇಗೌಡರು ಒಂದು ರಾಜಕೀಯ ವರ್ಚಸ್ಸು ಅದ, ಒಂದು ಬೆಳೆದಂತ ಒಂದು ವ್ಯಕ್ತಿತ್ವದ ಇಲ್ಲ, ಮತ್ತು ರಾಷ್ಟ್ರ ಮಟ್ಟದಲ್ಲಿ ಅವ್ರು ಪ್ರಧಾನಿ ಆಗೋದು ಸಾಮಾನ್ಯರು ಹೆಂಗೂ ಆಗಿಲ್ಲ. ಅವರು ಯಾರ ಕೃಪಾ ಆಶೀರ್ವಾದದಿಂದ ಆಗಲಿ ಆದ್ರೆ ಆಗಿದ್ದಾರೆ, ಅವ್ರದ್ದು ಒಂದು ಪ್ರಭಾವಳಿ ಅದ. ಅದ್ರ ನೆಲದಲ್ಲಿ ಇವ್ರು ಎದ್ದು ನಿಲ್ಬೇಕಾಗಿದೆ. ಅದಕ್ಕಾಗಿ ಅವರು ಇವತ್ತು ಗ್ವಾಡಿ ಹೆತ್ತದ, ಅದಕ್ಕೆ ಇವ್ರು ಹೊಡಿಬೇಕಾದ್ರೆ ಸಿದ್ದರಾಮಯ್ಯ ಹೊಡಿತಾ ಇದ್ದಾರೆ, ನಾವು ಹೊಡೆದು ಬಿಡೋದಪ್ಪ ಅವನು ಮಾತಾಡೋಣ ಅವ್ರಿಗೆ ಅಂತ ಅವ್ರು ಇವ್ರು ಹೇಳಿದ್ರು. ಈಗ ಅವ್ರು ಇದ್ದಾರೆ ಸಿದ್ದರಾಮಯ್ಯವ್ರಿಗೂ ಬಂದದ್ದು ಬುದ್ಧಿಗೆ, ನಾ ಇದನ್ನ ಬಿಟ್ಟರೆ ನಾ ಭ್ರಷ್ಟ ಆಗಿಬಿಡ್ತೀನಿ, ಅದಕ್ಕೆ ನೀ ಏನು ಕಡಿಮೆದಿ ನೀನು ಭ್ರಷ್ಟ ಇದೀನಿ ಅಂತ. ತಾ ಅಲ್ಲ ಅಂತ ಹೇಳ್ತಾ ಇಲ್ಲ ಅವರು, ನೀನು ಭ್ರಷ್ಟ ಇದ್ದೀನಿ, ನೀನು 48 ನಿವೇಶನಗಳ ನಿಮ್ಮ ಮಕ್ಕಳು ಅಂತಂಬರು ಸಹೋದರರು ಎಲ್ಲರೂ ಹೊಡೆದಿದ್ರಿ. BJP ಅವ್ರು ಎಣಿಸುತ್ತಿದ್ದಾರೆ ಭೋವಿಯಲ್ಲಿ 97 crore ಹೊಡೆದಾರೆ ಭೋವಿ ಇದರಲ್ಲಿ ನಿಗಮದಲ್ಲ. ನಾವು ವಾಲ್ಮೀಕಿಯಾಗಿ ಹೊಡೆದಿವಿ ಅಷ್ಟೇ, ಏನು ದೊಡ್ಡ ತಪ್ಪ ಅದು ಅಂದ್ರೆ ತಮ್ಮ ತಪ್ಪನ್ನು ಮುಚ್ಚಿಕೊಳ್ಳೋದು, ತಪ್ಪನ್ನು ಮುಚ್ಚಿಕೊಳ್ಳೋದು. ಇದೆಲ್ಲ ಕಾರಣ ಅಂದ್ರೆ ಇಲೆಕ್ಷನ್ ರಾಜಕಾರಣ. ಇಲೆಕ್ಷನ್ ರಾಜಕಾರಣ ದುಡ್ಡು ಬೇಕು, ದುಡ್ಡು ಎಲ್ಲಿ ತರೋದು? ಮನಿ ಮಾರೋದನ್ನ ಅದು ತಮ್ಮ ಇದ್ರ ಹರಿಶ್ಚಂದ್ರ ತನ್ನ ಕುಟುಂಬನ ಮಾರ್ಕೊಳ್ತದನ್ನ ಇಲ್ಲ, ಅದಕ್ಕೆ ಜನರ ದುಡ್ಡನ್ನು ಜನರ ದಬ್ಬೇಸ್ ಕೊಟ್ಟು ಬಿಡುವಂಥದ್ದಪ್ಪ. ಒಂದು ಸ್ಯಾಂಕ್ಷನ್ ಮಾಡ್ಕೊಳ್ತು ಯಾವುದು ನಿಗಮಕ್ಕೆ ದುಡ್ಡು ಸ್ಯಾಂಕ್ಷನ್ ಮಾಡಿ ಅದನ್ನ ಹಂಚಿದ್ವಿ ಅಂತೇಳಿ ತಮ್ಮ ಮಂದಿ ಒಂದು 500 600 ಫಲಾನುಭವಿಗಳು ಮಾಡ್ಕೊಡೋದು. ಅವ್ರಿಗೆ ಹಂಚಿ ಹೇ ಇಲ್ಲ ಆ ಜನಕ್ಕೆ ಹಂಚಿದ್ರು, ಭೂಮಿ ಜನಕ್ಕೆ ಕೊಟ್ಟಿವಿ ಅವ್ರು ಉದ್ಧಾರ ಮಾಡಿವಿ, ಹಾಗೆ ವಾಲ್ಮೀಕಿ ಜನಕ್ಕೆ ಕೊಟ್ಟಿವಿ ಉದ್ಧಾರ ಮಾಡಿದೀವಿ, ಹಾಗೆ ಆದಿ ಜಾಂಬವ್ರಿಗೆ ಕೊಟ್ಟಿವಿ. ಹಿಂಗೆ ಹೇಳ್ತಾ SC ST ದುಡ್ಡು ಹೊಡೆದು, ಇದು ದುಡ್ಡು ಹೊಡೆದು, ಇಲ್ಲಿ ಭೂಮಿ SC ಮುಂದೆ ಇದು ST ನಮಗೆ ಇವ್ರು ವಾಲ್ಮೀಕಿ. ಮತ್ತು ಇವತ್ತು ಪಾಪ ಅವರು ದಲಿತ ಸಂಘರ್ಷ ಸಮಿತಿ ಅವರು ಅವ್ರನ್ನ ಪ್ರಶ್ನೆ ಮಾಡ್ತಾ ಇದ್ದಾರೆ, ಅಲ್ರಿ ನಮ್ಮ ದುಡ್ಡು ನೀವು ನಮ್ಮ ಉದ್ಧಾರ ಮಾಡ್ದಂತ ಬಂದು ನಮ್ಮ ದುಡ್ಡು ನೀವು ಹೊತ್ತಾಗಿದ್ದಾರಲ್ಲ ಯಾವತ್ತಂತಾರೆ. ಮತ್ತು ದುಡ್ಡು ಎಳಿತಾರ ಅವ್ರದಾರ ತುಡುಗೋ ಅವ್ರದಾರ. ಯಾಕಂತಂದ್ರೆ ಸೆಂಟ್ರಲ್ ಗೌರ್ಮೆಂಟನು ಈ ಒಂದು 3-4 lakh crore ರೂಪಾಯಿಗಳು ಪ್ರತಿ ವರ್ಷ ಟ್ಯಾಕ್ಸ್ ತೊಗೊಂಡು ಇವ್ರು ಕೊಡೋದು ಎಷ್ಟದು? ಆ್ಯಕ್ಚುಲಿ 40% ಕೊಡ್ಬೇಕು ಅವರು, 40% ಅದು ಕೊಡೋದಿಲ್ಲ ಅವ್ರು. 35-40 crore ರೂಪಾಯಿ ಅಷ್ಟೇ ಕೊಡ್ತಾರೆ, ಬರೀ ಗ್ಯಾರಂಟಿಗೆ 59-60 crore ರೂಪಾಯಿ ಬೇಕು ಇವರಿಗೆ. ಅಂದಾಗ ಮತ್ತು ದುಡ್ಡು ಎಲ್ಲಿದೆ ಸ್ವಲ್ಪ ಅವರು ಇದು ಮತ್ತು SST ಗಿಟ್ಟಿ ದುಡ್ಡನ್ನು ಇದಕ್ಕೆ ಹಾಕ್ತಾ ಇರ್ತಾರೆ. ಈಗ SST ಅವರು ಚೀರಿದ್ರು ಮಾಡಿದ್ರೆ ಏನಾಗುತ್ತದೆ? ಅಟ್ಲೀಸ್ಟ್ ಇವತ್ತು ನಾವೇನು ಪ್ರಸಂಗ ಬಂದದಪ್ಪ ಅಂದರೆ ನಮ್ಮ ಎಲ್ಲ ಜನರಿಗೂ ಅನುಕೂಲ ಮಾಡ್ಲಿಕ್ಕೆ ಹತ್ತಾರಪ್ಪ ಅಂತ ಹೇಳಬೇಕಾಗ್ತದೆ. ಇದಕ್ಕೆ ಪರಿಹಾರ ಒಂದು ಏನಪ್ಪ ಅಂತಂದರೆ ಪ್ರಾಮಾಣಿಕವಾದಂಥ ಆಡಳಿತ ಕೊಡೋಕೆ ಪ್ರಯತ್ನ ಮಾಡಬೇಕು. ಭ್ರಷ್ಟಾಚಾರ ಕಡಿಮೆ ಆದರೆ ಮಾತ್ರ, ಈ ತಿನ್ನೂ ಪ್ರಮಾಣ ಕಡಿಮೆ ಆದರೆ ಮಾತ್ರ ಈ ಟ್ಯಾಕ್ಸ್ದಲ್ಲಿ ಕೆಲವೊಂದು ದುಡ್ಡು ಉಳಿಸಿ ಗ್ಯಾರಂಟಿ ಹಚ್ಚಿ ಮಾಡೋಣ. ಸಮಸ್ಯೆ ಬಂದಿರೋದಲ್ವಾ? ಅದ ರೀ, ಯಾರು ಕ್ವಾಲಿ ಕಟ್ಟೋರು ಗಂಟಿ? ಎಕ್ಸಾಕ್ಟ್ಲಿ ಅಲ್ಲಿಗೆ ಬಂದು ನಿಂತ್ಕೊಂಡು ಭ್ರಷ್ಟರಾಗಿ. ಈಗ ನೀವು ಒಬ್ಬ ಭ್ರಷ್ಟ ಆಗ ಮುಖ್ಯಮಂತ್ರಿ ಅಂತ ತಗೊಳ್ರಿ, ಇವ್ರೆ ನಿಮ್ದು ಒಂದು ಮನೆ ಸಾಕಷ್ಟು ಹೊಡೆದ್ರೆ ಕೊಡ್ರಿ,
ಅಂತ ಅವ್ನು ಇನ್ನೊಬ್ಬ ಯಾವ ಮಂತ್ರಿಗೂ ಯಾರು ಕೇಳ್ತಾರೋ, ಸರ್ ನೀವು ರಗಡ್ ಹೊಡೆದ್ರೆ ನೀವು ಕೊಡ್ರಿ ಅಂತಾರ. ಅಂದ್ರೆ ಒಬ್ಬರು ಬಿಡಗೊಬ್ರು ಬರ್ತಾ ಇದ್ದಾರೆ ಇವತ್ತೆ. ಇದಕ್ಕೆ ಮೂಲ ಕಾರಣ ಅಂದ್ರೆ ಕೆಜಿಯವ್ರು ಮಾಡಿದ ಗ್ಯಾರಂಟಿ ಅಂತ. ಇಲ್ಲ ಏನು ಮಾಡ್ತಿದ್ರು ಇವರು, 1,000, 2,000, 3,000 ಹೋಗಲಿ ಒಂದು ಹೋಟಿಗೆ ಕೊಟ್ಟು ಬಂದ್ಬಿಡ್ತಿದ್ರು. ಅದು ಯಾರಿಗೆ ಹಚ್ತಿದ್ರು, ಕೆಳಗೆ ಬಿದ್ದಂಥ ಸಮಾಜ ನಮ್ಮ ಹೋಟ್ ಬೋರಲ್ಲಿ ಹಂಚಿಬಿಡ್ತಿದ್ರು, ಅದನ್ನು ಉಳಿದ್ಕೊಂಡು ಇಟ್ಕೊಂಡ್ಬಿಡ್ತಿದ್ರು. ಈಗ ಹಂಗಾಗಲಿಲ್ಲ, ಕೆಜಿಯವ್ರು ಅವರು ಗ್ಯಾರಂಟಿ ಮಾಡಿಬಿಟ್ರು. ಆ ಗ್ಯಾರಂಟಿ ಹೊಡೆತಕ್ಕ ಸ್ವತಃ ದೆಹಲಿಯಲ್ಲೇ ಮೋದಿ ಅವರು ಸೋತೋಗ್ಬಿಟ್ರು, ಮತ್ತು ಕರ್ನಾಟಕದಲ್ಲಿ ಮೋದಿ ಅವರು ಸೋತೋದ್ರು ಗ್ಯಾರಂಟಿ ಸಲುವಾಗಿ. ಇವತ್ತು ಮಹಾರಾಷ್ಟ್ರದಲ್ಲಿ ಅದು ಗ್ಯಾರಂಟಿ ಮಾಡಲಿಕ್ಕೆ ಹೊರಟಿದ್ದಾರೆ ನಮ್ಮ ಮೋದಿ ಅವರು, ಅವರ ಅಲ್ಲಿ ಶಿಂದೆ ಅವರು. ಈಗ ಅಲ್ಲಿ ಈ ಒಂದು ಏನಪ್ಪ ಯುವಕರಿಗೆ ಡಿಗ್ರಿ ಆದಂಥವ್ರಿಗೆ 10,000, ಪಿ ಯು ಸಿ ಆದವ್ರಿಗೆ 8,000, ಡಿಪ್ಲೊಮಾದವ್ರಿಗೆ 8,000, ಎಸ್ ಎಲ್ ಸಿ ಅವರಿಗೆ 6,000, ಹಿಂಗೇನೋ ಮಾಡ್ತಾ ಇದ್ದಾರೆ. ಅವರು ಗ್ಯಾರಂಟಿಗೆ ಬಂದು ನಿಂತರೆ ಈಗ ಅದ್ರ ಗ್ಯಾರಂಟಿಗೆ ದುಡ್ಡು ಇಳಿತಾರೆ ಅವ್ರು. ಅದಕ್ಕೆ ತಾವೇನು ಹೊಡ್ಕೊಂಡಿದ್ದಾರಲ್ಲ ಆ ಪರ್ಸೆಂಟೇಜ್ದಾಗ ಕೆಲವೊಂದು ಬಿಟ್ಕೊಡ್ಬೇಕಾಗ್ತದೆ, ಅದು ಬಂದು ಕುತ್ತಿಗೆ ಬರ್ಲಾಗುತ್ತದೆ. ಅದಕ್ಕೆ ಈ ಗ್ಯಾರಂಟಿ ಬೇಡ, ಗ್ಯಾರಂಟಿ ಬೇಡ ಅಂತ ಹೇಳ್ತಾ ಇದ್ದಾರೆ. ಆದರೆ ಇವಾಗ ಈ ಕಾಂಗ್ರೆಸ್ ಗ್ಯಾರಂಟಿನ ಏನಾದರೂ ಕೈ ಬಿಟ್ರೆ ಜನ ಅವರನ್ನ ಮುಂಚೆ ಇಂಥರ ಅಕ್ಸೆಪ್ಟ್ ಮಾಡ್ಕೊಂತಾರ? ಯಾರನ್ನು ಅಕ್ಸೆಪ್ಟ್ ಮಾಡೋದು ಜನ? ಇವತ್ತು ಸ್ಟ್ಯಾಂಡರ್ಡ್ ಬಂದದ ಅವರು, ಇದು ಸ್ಟ್ಯಾಂಡರ್ಡ್ ಆಫ್ ಲಿವಿಂಗ್ ಫಲವಂತಿಲ್ಲ. ಹಿಂಗ ಅವ್ರು ನಮ್ಗೆ ಗ್ಯಾರಂಟಿ ಕೊಡೋರು ಹೊಟ್ಟಕ್ಕೆ ಅವ್ರು ನಾವು ಬಿ ಜೆ ಪಿ ಅವ್ರು ಕೊಡ್ತಿರಲಿಲ್ಲ ಅಂತ ಕೇಳ್ತಾರೆ ಅವರು. ನೀವು ಇಬ್ಬರಿಗಿಲ್ಲಪ್ಪ ಕಡೆಗೆ ನೋಟಕ್ಕೆ ಹಾಕ್ತು ಅಂತ ಬರ್ಬೋದು, ಹೇಳಿ ಬರೋದಿಲ್ಲ ಏನಂತಾರೆ. ಈಗ ಅಂಥ ಸಾಮರ್ಥ್ಯ ಇರೋದು ಯಾರದಪ್ಪ ಇಲ್ಲ ಇಡೀ ಇಂಡಿಯಾದಲ್ಲ. ಈಗ ಒಂದೇ ಒಂದು ಸರ್ಕಾರ, ಅದು ಕೇಜ್ರಿವಾಲ್ ಮತ್ತು ಇವತ್ತು ಭಗವಂತ ಮಾನ್ ಸರ್ಕಾರ ಮಾತ್ರ. ಅವರು ಬಜೆಟ್ ಲಾಸ್ ಇಲ್ಲದೆ ಕೊಡ್ತಾ ಇದ್ದಾರೆ. ಅಂದ್ರೆ ಅಲ್ಲಿ ಭ್ರಷ್ಟಾಚಾರ ಕಡಿಮೆ ಅದ, ಇವರು ಭ್ರಷ್ಟಾಚಾರ ಕಡಿಮೆ ಅದ, ಇವ್ರಿಗೂ ಸಾಧ್ಯ ಅದ. ಅಲ್ಲಿ ಭ್ರಷ್ಟಾಚಾರ ಮಾಡಿ ಕಡಿಮೆ ಮಾಡೋರು ಯಾರು? ಗಟ್ಟಿ ಮನ್ಸಾಗ್ತಾ ಇಲ್ಲ ಮಾಡ್ಕೊಂಡ್ರೆ ಅವ್ರು ಇನ್ನೂ ತಿಂದಿದ್ದಾರೆ ಸಾಕಷ್ಟು. ಅವರು ಅದು ಬಿಡುವುದು ಹೆಂಗ? ಅದು ಕಡಿಮೆ ಆಗುದಿಲ್ಲರಿ, ಅಂತ ಚಟಗಳು ಇರ್ತಾವಲ್ಲ ಹೋಗುದಿಲ್ಲ. ಅವ್ರು ನೀವು ಎಷ್ಟು ಗಳಿಸಿಡ್ರಿ, ಇವತ್ತು 1,000 ಕೋಟಿ ರೂಪಾಯಿ ಗಳಿಸಿದ್ರು ಇನ್ನೂ ಕಳಿಸ್ಬೇಕು ಅಂತ. ಅದಕ್ಕೆ ನಮ್ಮ ಹಿರಿಯರು ಹೇಳ್ತಿದ್ರು, ನೀವು ರೊಕ್ಕದ ಆಸೆ ಮತ್ತೆ ಹಚ್ಚಬೇಡ್ರಪ್ಪ, ಊಟ ಕೊಡ್ತೀವಿ ಹೊಟ್ಟೆ ತುಂಬ ಅಂತ. ಊಟ ಆದ್ರೆ ಏನಾಗೈತಿ, ಮಧ್ಯಾಹ್ನ ಊಟ ಫುಲ್ ಹೊಟ್ಟೆ ಸಾಕಪ್ಪ ನಮ್ಗೆ ಅಂತೀವಿ. ಆ ದುಡ್ಡಿಂದ ಹಂಗಿಲ್ಲ, ಬಂಗಾರದ ಹಂಗಿಲ್ಲ, ನೀವು ಎಷ್ಟು ಕೊಟ್ಟು ಹೊರಬೇಕಪ್ಪ ನಾವು? ಅದರ ಒಂದು ನಮ್ಮ ಟೊಲ್ಸ್ಟಾಯ್ ಕಥೆಯಲ್ಲಿ ಬರ್ತದೆ, ನೀವು ಅದು ಕೇಳಿರ್ಬೋದು. ನೀನು ಎಲ್ಲಿವರೆಗೆ ನಿಂತ ಅಲ್ಲಿ ಹೋಗಿ ಓಡಿ ಹೊಳ್ಳೆ ಬಾಪ ಸೂರ್ಯಾಸ್ತದೊಳಗೆ ಆ ಭೂಮಿ ನಿಂದ ಅಂದಾಗ ಪಾಪ ಓಡಿ ಓಡ್ತಾನೆ, ಓಡಿ ಹೊಳ್ಳೆ ಬರೋದು ಕಲ್ಪನೆ ಬರೋದಿಲ್ಲ. 4 ಆಗ್ತದೆ 5 ಆಗ್ತದೆ ಹಿಂಗೆ ಸೂರ್ಯ ಮುಳು ಹೊತ್ತು ಬರ್ತದೆ, ಹೊಳ್ಳೆ ಓಡ್ಬೇಕಂತ ಬರಕತ್ತಾರ, ಹೈದರ್ ಬಿಲ್ ಸತ್ತು ಹೋಗ್ಬಿಡ್ತಾರೆ. ಈ ನಮ್ಮ ರಾಜಕಾರಣಿಗಳ ಪರಿಸ್ಥಿತಿ ಅದಾಗಿದೆ, ಟೋಲ್ ಸ್ಟಾಕ್ ಐತೆ ಅವತ್ತಿನ ಹೇಳಿದಲ್ಲ, ಹಂಗಾಗಿದೆ ಇವತ್ತಿವ್ರಿಗೆ ಈ ಗ್ಯಾರಂಟಿ ಹಾವಳಿಯಲ್ಲ. ಇವು ಎಲ್ಲಿ ಬಿದ್ದು ಹೋಗ್ತಾರೆ ಅಂತ ನೋಡಬೇಕು, ಇವ್ರು ಈ ರಿಸಲ್ಟ್ ಕೊಡ್ತದೆ ಅಂತೇಳಿ. ಎಕ್ಸಾಕ್ಟ್ಲಿ. ಇವಾಗ ಭೋವಿ ಸಮಾಜದಲ್ಲಿ ಆಗಿರುವಂತಹ ಹಗರಣ ಬಸವರಾಜ ಬೊಮ್ಮಾಯಿಯವರ ಕುತ್ತಿಗೆಗೆ ಬರುತ್ತೆ ಅಂತ ಹೇಳ್ತಾ ಇದ್ದಾರೆ. ಅವ್ರ ಹೆಸರು ತುಂಬಾ ಜೋರಾಗಿ ಕೇಳಿ ಬರ್ತಾ ಇದೆ. ಈಗ ಅವರು ಕೇಂದ್ರದಲ್ಲಿ ಇರೋದ್ರಿಂದ ಸಂಸದರಾಗಿರೋ ಕಾರಣದಿಂದಾಗಿ ಬಿಜೆಪಿ ಒಂದು ರೀತಿ ದೊಡ್ಡ ಮಟ್ಟದಲ್ಲಿ ತಿರುಗೇಟ್ ಕೊಟ್ಟಂಗೆ ಅಥವಾ ಹೊಡೆತ ಕೊಟ್ಟಂಗೆ ಆಗುತ್ತೆ. ಒಂದ್ ವೇಳೆ ಇವ್ರ ಹೆಸರು ಏನಾದ್ರೂ ಕೇಳಿ ಬಂದ್ರೆ ಅಥವಾ ಅವ್ರೇನಾದ್ರು SIT ವಿಚಾರಣೆಯನ್ನ ಎದುರಿಸುವಂತಹ ಪರಿಸ್ಥಿತಿಗಳು ನಿರ್ಮಾಣ ಆಯ್ತು ಅಂತ ಅಂದ್ರೆ, ಸೊ ಈ ಒಂದು ಮುಜುಗರದಿಂದ ಬಿಜೆಪಿ ಯಾವ ರೀತಿ ಹೊರಗೆ ಬರುತ್ತೆ? ಯಾರು ಇಲ್ಲಿ ಹೊರಗೆ ಬರಪ್ಪ, ಸಾಧ್ಯ ಕಡಿಮೆ. ಇವರು ಹೊರಗೆ ಬರೋದು ಒಂದ ಹಾಗೆ, ಎಲ್ಲರಿಗೂ ನಿಮ್ಮದು ನಾವು ಗಪ್ಪು, ನಮ್ಮದು ನೀವು ಗಪ್ಪು, ಯತ್ನಾಳು ಇರ್ತಾರಲ್ಲ ಹೊಂದಾಣಿಕೆ ರಾಜಕಾರಣ, ಅದೊಂದ ಸಾಧ್ಯ. ಇಲ್ಲಂದ್ರೆ ಇಬ್ಬರು ಹೆಸರು ಕಡಿಸ್ಕೊಂಡು ಹೋಗ್ಬೇಕು ಒಂದ, ಅದು ಬಿಟ್ಟು ಬೇರೆ ಆಗಿಲ್ಲ. ನೀವು ನಮ್ಮದು ಹೇಳಬೇಡ್ರಿ ಅಂದಾಗ ನೀವು ನಾವು ನಿಮ್ಮದು ಹೇಳ್ಬೋದಿಲ್ಲಪ್ಪ ಅನ್ನೋದ್ ಬರ್ತದೆ. ಅಂದ್ರೆ ಅಡ್ಜಸ್ಟ್ಮೆಂಟ್ ಪೊಲಿಟಿಕ್ಸ್ ಸುಂದರಗೊಳಿಸ್ತದೆ. ಬಟ್ ಅದರಿಂದ ಏನಪ್ಪ, ಇನ್ ಫ್ಯೂಚರ್ ಇನ್ನು ಭವಿಷ್ಯದಲ್ಲ ಈ ರಾಜಕಾರಣಿಗಳನ್ನ ಏನಪ್ಪ ಅಂದ್ರೆ ಜನ ನಮ್ಮ ಸ್ಥಿತಿಗೆ ಬರುವುದಿಲ್ಲ ಅಂತ. ಯಾಕಂತಂದ್ರೆ ಆಲ್ರೆಡಿ ಜನಕ್ಕೆ ಈಗ ಎಲ್ಲ ರಾಷ್ಟ್ರ ತುಂಬ ಸುಲಭವಾಗಿದೆ. ಗ್ಯಾರಂಟಿ ನಮಗೆ ಬೇಕಪ್ಪ ಅಂತ ಉದ್ಯೋಗ ಇಲ್ಲಲ್ರಿ, ಏನ್ ಮಾಡಂದ್ರೆ ಅವ್ರಿಗೆ ಉದ್ಯೋಗ ಇದ್ರೆ ಪ್ರಶ್ನೆ ಇಲ್ಲ. ಅಟ್ಲೀಸ್ಟ್ ಹೋಗಿ ಉದ್ಯೋಗ ಸೃಷ್ಟಿ ಮಾಡಿದಾರಪ್ಪ, ಇವರು ಕೊಡ್ತಾರೆ, ಉದ್ಯೋಗ ಕೊಡ್ತಾ ಇದಾರೆ, ಬದುಕು ಅನುಕೂಲ ಮಾಡಿದಾರೆ ಅಂದ್ರೆ ಮಾತು ಬೇರೆ. ಈಗ ನೋಡ್ರಿ, ಸ್ವತಃ ಈ ಒಂದು ರಾಹುಲ್ ಗಾಂಧಿ ಅವ್ರು ಹೇಳ್ತಿದ್ರು ಎಲೆಕ್ಷನ್ ಪೂರ್ವದ, ನಾವು 30 ಲಕ್ಷ ಉದ್ಯೋಗ ಖಾಲಿ ಅದಾವ ಕೊಡ್ತೀನಿ ಅವ್ತಾರ ಅಂತೇಳಿ. ಮೋದಿ ಅವ್ರಿಗೆ ಗೊತ್ತಿಲ್ಲ ಇರ್ರಿ 30 ಲಕ್ಷ ಖಾಲಿ ಇದ್ದಿದ್ದು, ಸ್ವತಃ ಆರಾಯ್ಕೆ ಮಾಡಿದಾರಲ್ರಿ ಅವರು, ಗೊತ್ತದ ಅವ್ರಿಗೆ. ಆದ್ರೂ ಕೊಡ್ತಾ ಇಲ್ಲ, ಯಾಕಂದ್ರೆ ಅವ್ರಿಗೆಲ್ಲ ಪೇಮೆಂಟ್ ಮಾಡ್ಬೇಕಲ್ರಿ, ಖಜಾನೆಯಲ್ಲಿ ದುಡ್ಡಿಲ್ಲ, ಖಾಲಿ ಆಗ್ಯದ. ಅವರು ಹಿಂಗೆ ಹಾಳು ಮಾಡಿದಾರೆ, ಅವ್ರು ಅಡ್ವರ್ಟೈಸ್ಮೆಂಟ್ ಹಾಳು ಮಾಡಿದ್ದಾರೆ. ಮೋದಿಜಿ ಅವರು ಕಳೆದ 10 ವರ್ಷಗಳಲ್ಲೇ ಈ ಒಂದು ಯೋಜನೆಗಳನ್ನ ಹಾಕಿದಾರಲ್ಲ ಅವ್ರು, ಎಷ್ಟು ಯೋಜನೆಗಳು ಕೌಂಟ್ಲೆಸ್ ಯೋಜನೆಗಳು ಅವೆಲ್ಲ, ಎಷ್ಟು ಯೋಜನೆ ಹೆಸರು ಹೇಳಿಕ್ಕೆ ಸಾಧ್ಯ ಇಲ್ಲ. ಅಷ್ಟು ಯೋಜನೆಗಳು ಇದ್ದಾವೆ, ಅವೆಲ್ಲ ಹೆಸರು ಹಾಕಿ ಕೊಡೋದು, ಅದಕ್ಕೊಂದು ಏನಪ್ಪ ಅಂದ್ರೆ ಶಿಲಾನ್ಯಾಸ ಮಾಡೋದು, ಘೋಷಣೆ ಮಾಡೋದು, 10,000 ಪ್ಯಾಕೇಜ್ ಅನ್ನೋದು, 10,000 ಕೋಟಿ 1,00,000 ಕೋಟಿ 20,000 ಕೋಟಿ ಅನ್ನೋದು, ಅದರ ಪ್ರಚಾರಕ್ಕೆ ಅರ್ಧ ಖರ್ಚು ಮಾಡೋದು, ಉಳಿದ ದುಡ್ಡು ಬರೋದ್ರಾಗ ಕೆಲಸ ಅಲ್ಲೇ ಅರ್ಧ. ಹಿಂಗಾಗಿ ಇವತ್ತು 100 ನಾವು ಸ್ಮಾರ್ಟ್ ಸಿಟಿ ಮಾಡ್ತೀವಿ ಅಂದ್ರು, ಎಲ್ಲ ಅಲ್ಲೇ ಅದ. ಒಂದೂ ಆಗಿಲ್ಲ, ಇನ್ನೂ ಮಾಡ್ತಾ ಇದ್ದಾರೆ ಇಲ್ಲ ಅಂತಲ್ಲ. ಆದ್ರೆ ಈಗ ಮುಗಿತದೆ ಅಂತ ಅದಕ್ಕೆ ಟೈಮ್ ಲಿಮಿಟೇಷನ್ ಇಲ್ಲ, ಟೈಮ್ ಬೌಂಡ್ ಇಲ್ಲಲ್ಲ. ಮತ್ತೆ ಅನೇಕ ಡ್ಯಾಮ್ಗಳು ಅಥವಾ ಸೇತುವೆಗಳು ಇನ್ನೂ ಮಾಡಿದ್ದಾರೆ. ಸೇತುವೆ ಒಂದೊಂದು ಬಿಲ್ಡಿಂಗ್ ಶುರು ಆಗಿದಾವ, ಮನೆ ಬಿಹಾರ 15 ಬ್ರಿಡ್ಜಸ್ ಬಿದ್ದು ಅದು.
ಹಿಂಗೆ ಪ್ರತಿಯೊಬ್ಬರು ಅಂದರೆ ನೀವು ಪರ್ಸೆಂಟೇಜ್ ಕೊಟ್ಟೆ ಎಷ್ಟು ಶುದ್ಧ ಮಾಡೋಕ್ಕೆ ಸಾಧ್ಯದ ಈ 45% ಕೊಟ್ಟೆ ಒಬ್ಬ ಕಾಂಟ್ರಾಕ್ಟರ್ ಇದ್ದಂಥವ ಎಷ್ಟು ಪ್ರಾಮಾಣಿಕವಾಗಿ ಅದನ್ನು ಕಟ್ಟಿಬಿಟ್ಟುಕೊಳ್ಳೋದಕ್ಕೆ ಸಾಧ್ಯದ. ಇವನ್ ಬಾಂಬೆಯಲ್ಲಿ ಮೊನ್ನೆ ಸಮುದ್ರ ಮೇಲೆ ಕಟ್ಟಿದಂಥವ್ನು ಅವ್ರು ಕೂಡ ಅದು ಬಿರುಕು ಬಿಡ್ತಾ ಇದ್ದ ಇದು ಸೇತುವೆ ಅಂತಿದ್ದು. ಅಂದರೆ ಇದು ಹೇಳುವ ಉದ್ದೇಶ ಏನಪ್ಪ ಇಲ್ಲ ಅಂತಂದರೆ ಈ ರೀತಿಯಾಗಿ ನಾವು ಪ್ರತಿಯೊಂದು ಕೆಲಸದಲ್ಲೇ ನಾವು ಹೊಡಿತಾ ಹೋಗೋದ್ರಿಂದಾಗಿ ಕೆಲಸವೂ ಸತ್ಯ ಒಳ್ಳೇದಾಗುವುದಿಲ್ಲ, ಪರ್ಮನೆಂಟ್ ಆಗುವುದಿಲ್ಲ, ಮತ್ತು ಜೊತೆ ಜನರ ಸಮಸ್ಯೆನೂ ಕಡಿಮೆ ಆಗ್ತಾ ಹೋಗೋದಿಲ್ಲ. ಸಮಸ್ಯೆ ಎಲ್ಲಿವರೆಗೆ ಕಡಿಮೆ ಆಗೋದಿಲ್ಲೋ ಅಲ್ಲಿವರೆಗೆ ಜನ ಕೇಳ್ತಾನೆ ಇರ್ತಾರೆ, ಆಗ ಸರ್ಕಾರಗಳನ್ನು ತಾನಾಗಿ ಬಂದು ಮಾಡ್ತಾ ಇರ್ತಾರೆ. ಈಗೇನದ ಮೋಸ್ಟ್ ಪ್ರೊಬಬಲಿ ಈ ಎಲ್ಲ ದೇಶ ಸುತ್ತಾಗಿ ಬಂದಂಥ ಒಂದು ಏನಮ್ಮ ನಮ್ಮ ಇವರು ರಾಹುಲ್ ಗಾಂಧಿ ಅವರು ಜೊತೆಗೆ ಕೇಜ್ರಿವಾಲ್ ಸಹ ಅಭ್ಯಾಸ ಮಾಡಿದ್ದಾರೆ ಅವರು. ಆ ಎಲ್ಲ ನೆಲೆಯಲ್ಲಿ ಅವರು ಹಳೆಯ ಈ ಕಾಂಗ್ರೆಸ್ಗರಿರೋದಲ್ಲ ಅವ್ರು ತಾವಾಗಿ ಬಿಟ್ಟು ಹೊಂಟಿದ್ದಾರೆ ಅನೇಕರು. ಅದಕ್ಕೆ ಲಕ್ಷ ಕೊಡಲಾರದ ತಾವು ಗ್ಯಾರಂಟಿ ಹೇಳ್ತಾ ಹೊರಟಿದ್ದಾರೆ. ಯಾರು ಗ್ಯಾರಂಟಿ ಕೊಡುವಂಥ ಯೋಗ್ಯತೆಯವ್ರು ಇರ್ತಾರೆ ಇಲ್ಲ ಅದು ಹೋಗ್ತಾರೆ ಅನ್ನುವಂಥ ಪರಿಸ್ಥಿತಿ ಅದ. ಈ ಎಲ್ಲ ನೆಲೆಯಲ್ಲಿ ಇವತ್ತು ಸಿದ್ದರಾಮಯ್ಯನವರಾಗಿರ್ಬೋದು, ಇದು ಬಸವರಾಜ ಬೊಮ್ಮಾಯಿಯವರಾಗಿರ್ಬೋದು, ಇವರೆಲ್ಲರೂ ಏನಪ್ಪ ಅಂದರೆ ಸುಮ್ಮನೆ ಇದೊಂದು ಟೈಮ ಒಂದು ಆರೋಪ ಬಂದವ ಟೈಮ್ ಪಾಸ್ ಮಾಡ್ತಾ ಇದ್ದಾರೆ. ಮತ್ತು ಸದ್ಯ ಇಲೆಕ್ಷನ್ ಇಲ್ಲ, ಮತ್ತು ಒಂದು ಸರ್ಕಾರಕ್ಕೆ ಬೀಳಿಸೋದು ಅಷ್ಟು ಸುಲಭದ ಕೆಲಸ ಇಲ್ಲ. ಯಾಕಂದ್ರೆ 136 ಜನ ಆಯ್ಕೆ ಬಂದಿದ್ದಾರೆ, ಅದು ಮಾಡಬೇಕಾಗಿದ್ರೆ ಇವ್ರಿಗೆ 66 ಎಷ್ಟೋ ಜನ ಇದ್ದಾರೆ, ಅವ್ರನ್ನೂ 19 ಹಿಡಿದು ಅದರನ್ನು ಸಹಿತ ಈಗ ಏನಾದರೂ ಭಾಳ ಇದು ಮಾಡಲಿಕ್ಕೆ ಇದ್ದರೆ ಎಚ್ ಡಿ ಕುಮಾರಸ್ವಾಮಿಗಳು MLAಗಳ ಸಹಿತ ಖರೀದಿ ಮಾಡೋ ಲೆಕ್ಕದಾಗಿದ್ದಾರೆ. ಇವರು ಒಂದು ಖರೀದಿ ಮಾಡೋದು ಏನು ಮಾಡಿ ಸರ್ಕಾರ ಉಳಿಸಿಕೊಳ್ಳೋದು ಈ ಲೆಕ್ಕದಲ್ಲಿ ಅವ್ರು ಇದ್ದಂಥವ್ರು ಏನು ಮಾಡಿ ಕಾಂಗ್ರೆಸ್ ನೋಡೋದು ಕಾಂಗ್ರೆಸ್ ಕೆಡುವುದು ಆ ಲೆಕ್ಕದಲ್ಲಿದ್ದಾರೆ. ಆದರೆ ಅವೆಲ್ಲ ಕನಸುಗಳು ಅಷ್ಟು ಸುಲಭ ಇಲ್ಲ ಈ ಸಲ. ಯಾಕಂದರೆ ಹಿಂದಿನ ಸಲ ಆಗಿದ್ರೆ ಹೂ ಮಾಡ್ಬೋದಿತ್ತು, ಏ ಆದರೂ ಆಗ್ಬೋದು ರೀ ಯಾಕಂದರೆ ಮೋದಿ ಸ್ಟ್ರಾಂಗ್ ಅದಾರ ಅಂತಿಲ್ಲ. ಬಟ್ ಮೋದಿ ಅವರು ಅಲ್ಲೇ ಸೀಟ್ ಅಲ್ಲಾಡಲಿಕ್ಕೆ ಅದು ಅಲ್ಲೇ ಏನಪ್ಪ ಅಂದರೆ ಈ ಒಂದು ಏನು ನಿಮಗೆ ಗೊತ್ತದೆ ಈಗ ಅಲ್ಲ NDA ಏನದಲ್ಲ ಅದು ಇನ್ನೊಬ್ಬರ ಹೆಸರಲ್ಲಿ ಇವ್ರು ನಿಂತಿದ್ದಾರೆ ಮೋದಿ ಅವರು. ಹೀಗಾಗಿ ಅವರು ವೀಕ್ ಆಗಿದ್ದಾರೆ ಅಲ್ಲೇ. ಹೀಗಾಗಿ ಈ ಕಮಲ ಆಪರೇಷನ್ನ ನಾವು ನಿಂತಿದ್ವಿ, ಅದು ಆಗೋದು ಭಾಳ ಕಷ್ಟ ಅದ. ಮತ್ತು ಜನ ಅಂತಿ ಈಗ ಒಂದು ಇದಕ್ಕೆ ಬಂದಿದ್ದ ಏನು ನೀವು ಒಂದು ಪಾಯಿಂಟ್ ಇಲ್ಲ ನಮಗೆ ಗ್ಯಾರಂಟಿ ಯಾರು ಕೊಡ್ತಾರಪ್ಪ ಅವ್ರು ನಮ್ಮ ಅವರು ಅಂತೇಳಿ. ಇಲ್ಲ ಕರ್ನಾಟಕದಲ್ಲಿ ತೋರಿ ಇವತ್ತನ ಸಪೋಸ್ ಏನಾದರೂ ಸಿದ್ದರಾಮಯ್ಯನವರು ಬಸ್ ಬಂದು ಹೆಣ್ಮಕ್ಳೆ ಅಂದ್ಲಿ ನಾಳೆ ಮುಂಜಾನೆ ನೋಡ್ರಿ ಬೆಳಗ್ಗೆ ಅಂತ ಆ ರೂಪ ಯಾವ ರೀತಿ ಹಿಡಿತಾರೆ. ಮತ್ತು BJP ಯಾರು ಇದ್ದಾಗ ಅವ್ರನ್ನ ಅಟ್ಯಾಕ್ ಮಾಡ್ಲಿಕ್ಕೆ ಶುರು ಮಾಡ್ತಾರೆ. ಇದನ್ನಿಲ್ಲೇ ಬಿಡ್ತಾರೆ ಅವ್ರು ಆರೋಪ ಮಾಡೋದು, ಯಾಕಂದ್ರೆ ಇದು ಆರೋಪ ಮಾಡ್ತಾ ಇದ್ದಾರೆ ತಮಗೂ ಬರ್ತದೆ. ಅವ್ರು ವಾಲ್ಮೀಕಿ ಅಂದ್ರೆ ಇವ್ರು ವಾಲ್ಮೀಕಿ ಅಂದ್ರೆ ನಾವು ಭೂಮಿ ಅಂತಾರೆ. ಇದರಿಂದ ಏನಾಗಿ ಬಿಡ್ತಪ್ಪ ಅಂದ್ರೆ ಕೊನೆಗಿಬ್ಬರು ಮೌನ ಆಗ್ತಾರೆ. ಮೌನ ಆದಾಗ ನಮ್ಮಂದ್ರೆ ನೋಡುಗರು ನಮಗಂತಂದ್ರೆ ಯಾವುದು ಆಸಕ್ತಿನೂ ಇಲ್ಲ. ಹೀಗಾಗಿ ನಾವು ಜನ ಏನು ಮಾಡ್ತಾರೆ ಹೆಂಗೆ ಅವ್ರು ಮಾತಾಡ್ತಾ ಇರ್ತಾರೆ ಬಿಡಪ್ಪ ಅಂತೇಳಿ ಹೋಗುವಂಥ ಪ್ರಸಂಗ. ಮತ್ತೆ ಯಥಾಸ್ಥಿತಿ ಇದ್ದಿದ್ದೇನಪ್ಪ ಅಂದ್ರೆ ಭ್ರಷ್ಟರ ಲೋಕ ಅದು. ಮತ್ತು ನಮಗೆ ತೊಂದರೆ ಹಿಂಗೆ ನಮ್ಮ ಉದ್ಯೋಗ ಇಲ್ಲ, ನಾವು ಹಿಂಗೆ ಬದಲಿಕೊಂಡು ಹೋಗುವಂಥದ್ದು ಒಳ್ಳೆ ನೆಲ್ಲಾಡ್ತಾ ಹೋಗುವಂಥದ್ದು ಅವ್ರದಿಂದ ಅದು ಊಟ ಮಾಡ್ಕೊಂಡು ಹೋಗುವಂಥದ್ದು ಯಾರೊಬ್ಬರು ಆಳ್ತಾರೆ ಅಷ್ಟೇ. ಅದಕ್ಕೆ ಇವತ್ತು ಜನ ಮತ್ತು ಹೇಳೋದು ನಾವು ನಮ್ಮ ಒಂದು ವಾಹಿನಿ ಮೂಲಕ ನೀವು ಎಚ್ಚರಿಕೊಳ್ಳ್ರಿ, ಪ್ರಶ್ನೆ ಮಾಡಿರಿ, ನಿಮ್ಮ ಹಕ್ಕು ನೀವು ಕೇಳ್ತೀವಿ. ಓಕೆ ಎಸ್ ನೋಡಿದ್ರಲ್ವಾ ಯಾವ ರೀತಿ ಕೆಸರೆ ರಚಾಟ ನಡೀತಾ ಇದೆ ನಮ್ಮ ಟೈಮಿಂಗ್ ಅಷ್ಟೇ ಯಾಕೆಂದ್ರೆ ಈ ರೀತಿ ಮಾಡ್ತಾ ಹೋಗೋದ್ರಿಂದ ದಿನಗಳನ್ನ ತಳ್ಳಿ ಹಾಕಿ ಅಥವಾ ಬೇರೆ ಬೇರೆ ಹಗರಣಗಳನ್ನ ಹೊರತೆಗೆದು ಇರುವಂತಹ ಮೂಲ ಸಮಸ್ಯೆಯನ್ನ ಮುಚ್ಚಾಕುವುದು ಇವರಿಬ್ಬರ ಪ್ರಯತ್ನ. ನಮ್ಮಲ್ಲಿ ಕನ್ನಡದ ಗಾದಿ ಮಾತಂದ್ರೆ ಹೆಗ್ಗನ ಗೋಡೆಯಾಗಿ ಬಿಟ್ಟೆ ಮ್ಯಾಲ ಸಾಪ್ ಹೇಳಿದ್ರು ಆ ಕೆಲಸ ಮಾಡಿದ್ದಾರೆ. ಅಲ್ಲಿ ಒಳಗೆ ಹೆಗ್ಗಣದ ಗೋಡೆ ವೀಕ್ ಆಗುದನ್ನ ಈ ವ್ಯವಸ್ಥೆ ಬಿದ್ದು ಹೋಗೋದ್ರೆ ಈ ವ್ಯವಸ್ಥೆ ಯಾರು ಮಾಡಿದ್ರು ಇವರು ಮತ್ತೆ ಇವ್ರ ಜೊತೆ ಇವ್ರ ಹಿಂದಿದ್ದಂತ ಅಧಿಕಾರ ಶಾಹಿ ವರ್ಗದವರು. ಖಂಡಿತ ಎಸ್ ನೋಡಿದ್ರಲ್ವಾ ಈ ರೀತಿ ನಡೀತಾ ಇದೆ ನಮ್ಮ ರಾಜ್ಯದಲ್ಲಿ. ಪಕ್ಷಗಳು ಅಥವಾ ಪಕ್ಷದ ನಾಯಕರು ಯಾರು ಕೂಡ ಪ್ರಾಮಾಣಿಕರಲ್ಲ, ಆದ್ರೆ ಕಡಿಮೆ ಭ್ರಷ್ಟರು ಯಾರು ಅಂತ ನಾವು ನೋಡ್ಬೇಕಾಗತ್ತೆ. ನಮ್ಮ ಸರ್ ಪ್ರತಿ ಬಾರಿ ಕೂಡ ಇದನ್ನ ಹೇಳ್ತಾ ಇರ್ತಾರೆ, ಕಳ್ಳರಲ್ಲಿ ಚಿಕ್ಕ ಕಳ್ಳ ಯಾರು ಅಂತ ನೋಡಿ ಅವನನ್ನ ಗ್ರೇಟ್ ಅಂತ ಹೇಳ್ಬೇಕು. ಆದ್ರೆ ಇಲ್ಲಿ ಗ್ರೇಟ್ ಅಂತ ಯಾರು ಕಾಣಿಸ್ತಾ ಇಲ್ಲ, ಒಬ್ರಿಗಿನ್ನ ಒಬ್ರು ತಿಮಿಂಗ್ಲಗಳೇ ಇರುವಂತವ್ರು, ಒಂದಕ್ಕಿನ್ನ ಒಂದು ದೊಡ್ಡ ದೊಡ್ಡ ಭ್ರಷ್ಟಾಚಾರದಲ್ಲಿ ಭಾಗಿಯಾದಂತಾರೆ ಇದ್ದಾರೆ. ಸೊ ನಿಮಗೆ ಯಾರ ಬಗ್ಗೆ ಏನ್ ಅನ್ಸುತ್ತೆ, ಆದ್ರೆ ಈ ಎರಡು ಪಕ್ಷದ ನಾಯಕರಲ್ಲಿ ಯಾರು ಮೂರು ಪಕ್ಷದ ನಾಯಕರಲ್ಲಿ ಯಾರು ಚಿಕ್ಕ ಕಳ್ಳ ಅಂತ ನಿಮ್ಗೆ ಅನ್ಸುತ್ತೆ ಬರ್ದು ತಿಳಿಸಿ. ಸೊ ಥ್ಯಾಂಕ್ ಯು ಸೋ ಮಚ್ ನಿಮ್ಮೆಲ್ಲ ಮಾಹಿತಿಗಾಗಿ. ವೀಕ್ಷಕರೇ, ಇವತ್ತಿನ ಚರ್ಚೆ ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತಾ ಇವತ್ತಿನ ಕಾರ್ಯಕ್ರಮವನ್ನ ಇಲ್ಲಿಗೆ ಮುಕ್ತಾಯ ಮಾಡ್ತಾ ಇದ್ದೇನೆ. ಇದೇ ರೀತಿ ಮತ್ತಷ್ಟು ಚರ್ಚಾ ವಿಷಯಗಳೊಂದಿಗೆ ತಮ್ಮನ್ನ ಮತ್ತೆ ಭೇಟಿಯಾಗ್ತೀವಿ. ಅಲ್ಲಿವರೆಗೂ ನೋಡ್ತಾ ಇರಿ, ಹೇ ಸೀತಾರಾಮ್, ಇದು ಸತ್ಯದ ಕೈಗನ್ನಡಿ.